ಬೆಂಗಳೂರಿನಲ್ಲಿ ನೋ ಡೆವಲಪ್ಮೆಂಟ್ ನೋ ಟ್ಯಾಕ್ಸ್ ಈ ತರದ ಒಂದು ಅಭಿಯಾನ ಶುರುವಾಗಿದೆ. ನಾವು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ರೋಡ್ ಟ್ಯಾಕ್ಸ್ ಅಂತ ಕಟ್ಟಿಸ್ಕೋತಾರೆ, ಅದು ರಸ್ತೆಯ ಮೇಂಟೆನೆನ್ಸ್ಗೋಸ್ಕರ ಕಟ್ಟಿಸ್ಕೊಳ್ತಕ್ಕಂಥ ರೋಡ್ ಟ್ಯಾಕ್ಸ್. ಅದಲ್ಲದೇ ಬೇರೆ ಬೇರೆ ಟ್ಯಾಕ್ಸ್ ಎಲ್ಲ ಕಟ್ಟಿದ್ರೂ ಕೂಡ ಎಷ್ಟೇ ಟ್ಯಾಕ್ಸ್ ಕಟ್ಟಿದ್ರೂ ರೋಡ್ ಮಾತ್ರ ಅಧ್ವಾನ. ಸರ್ಜಾಪುರ ರಸ್ತೆಯ ಎಲ್ಲ ಸರ್ಜಾಪುರ ರೋಡ್ ಕಂಪ್ಲೀಟ್ ಹಾಳಾಗ್ಬಿಟ್ಟಿದೆ. ಹಾಗಾಗಿ ಈಗ ಜನ ತಲೆ ಕೆಟ್ಟ ಹೋಗಿ ನಾವ್ಯಾಕೆ ಟ್ಯಾಕ್ಸ್ ಕಟ್ಟಬೇಕಿನ್ಮೇಲೆ, ನೀವು ಡೆವಲಪ್ಮೆಂಟ್ ಮಾಡಲಿಲ್ಲ ಅಂದರೆ ಟ್ಯಾಕ್ಸ್ ಕಟ್ಟಲ್ಲ. ಯಾರೊಬ್ಬರು 50,000 ಖರ್ಚು ಮಾಡಿ ಅವ್ರ ಭಾಗದ ರಸ್ತೆನ ಕೂಡ ಅವರೇ ರೆಡಿ ಮಾಡಿಸ್ಕೊಂಡಿದ್ದಾರಂತೆ, ಸರ್ಕಾರಕ್ಕೆ ಮಂಗಳಾರತಿ ಎತ್ತುವ ಲೆಕ್ಕಾಚಾರ. ಇಲ್ಲಿ ಸಿಮೆಂಟ್ ರೋಡ್ ನಾವು ಹಾಕಿದ್ವಿ ಯಾಕಂದ್ರೆ ರಾತ್ರಿ ಎಲ್ಲ ಆಕ್ಸಿಡೆಂಟ್ ಆಗ್ತಾ ಇತ್ತು. ಡೈಲಿ ಒಂದು 8 ದಿನದಿಂದ 4 ಆಕ್ಸಿಡೆಂಟ್ ಆಗಿದೆ ಟೂ ವೀಲರ್ದವ್ರಿಗೂ, ಆ ಪೂರ ಗುಂಡಿ ಬಿದ್ದಮೇಲೆ. ಅದರ ಸಂಬಂಧ ನಾವು ಈಗ ಇದಕ್ಕೆ ಸಿಮೆಂಟ್ ರೋಡ್ ಹಾಕಿ ಒಂದು 50,000 ರೂಪಾಯಿ ಖರ್ಚು ಮಾಡಿ ಒಂದು ಸಿಮೆಂಟ್ ಟ್ರಕ್ ಮಿಕ್ಸರ್ ತಂದು ಬಂದು ಎಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡಿತಾ ಹೋಗೋಣ. ಪವಿತ್ರ, ನಿಜಕ್ಕೂ ಕೂಡ ಯಾವಾಗಲೂ ಆಗಬೇಕಾದಂತಹ ಅಭಿಯಾನ ಈಗ ಆಗ್ತಾ ಇದೆ. ಜನ ಯಾವತ್ತೂ ಸಿಡಿದೇಳಲಿಲ್ಲ, ಸರ್ಕಾರಕ್ಕೆ ಬುದ್ಧಿ ಕಲಿಯಲ್ಲ ಸರ್ಕಾರ. ಸೊ ಈಗ ಅಭಿಯಾನಕ್ಕೆ ರೆಸ್ಪಾನ್ಸ್ ಹೇಗಿದೆ ಅಂತ ಈ ಅಭಿಯಾನಕ್ಕೆ? ಅರವಿಂದ್, ಈ ಹಿಂದಿನ ಸರ್ಕಾರದಲ್ಲೂ ಕೂಡ ಅದೇ ರೀತಿಯ ಸಮಸ್ಯೆ, ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರದಲ್ಲಾಗಲಿ, ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಾಗಲಿ ಪದೇ ಪದೇ ನಾಗರಿಕರು ಸಿಡಿದೇಳುವಂತಹ ಪ್ರಕರಣಗಳು ನಡೀತಾನೆ ಇದ್ವು. ಆದರೆ ಈಗ ಹೊಸ ಸರ್ಕಾರ ಬಂದ ಮೇಲೂ ಕೂಡ ಆ ಬದಲಾವಣೆ ಅಂತೂ ಆಗಲಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ಈಗ ಸರ್ಜಾಪುರದ ಆ ರಸ್ತೆ ಏನು ನೋಡ್ತಾ ಇದ್ದೀರಾ, ಸಾಕಷ್ಟು ವರ್ಷಗಳಿಂದ ಅದೇ ರೀತಿ ಇದೆ. ಮನವಿಯ ಮೇಲೆ ಮನವಿಯನ್ನು ಮಾಡ್ತಾ ಇದ್ದಾರೆ ಶಾಸಕರುಗಳಿಗೆ ಆಗಿರ್ಬೋದು, ಸ್ಥಳೀಯ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ, ಆದರೂ ಇದುವರೆಗೂ ರಿಪೇರಿ ಮಾಡಿಲ್ಲ. ಕೊನೆಗೆ ಸ್ಥಳೀಯ ಜನ ಅಲ್ಲೊಬ್ಬರು ಆರಿಫ್ ಅನ್ನುವರೇ ಸ್ವಂತ ದುಡ್ಡಿನಲ್ಲ 50,000 ಖರ್ಚು ಮಾಡಿ ಆ ರಸ್ತೆಯನ್ನು ರಿಪೇರಿ ಮಾಡ್ತಾರೆ. ಸೊ ಹಾಗಾಗಿ ಅವ್ರೀಗ ಅಭಿಯಾನವನ್ನು ಶುರು ಮಾಡಿದ್ದಾರೆ, ನಾವು ಯಾಕೆ ಟ್ಯಾಕ್ಸ್ ಕಟ್ಟೋಣ, ನೀವು ಅಭಿವೃದ್ಧಿಯನ್ನು ಮಾಡಿಲ್ಲ ಅಂದರೆ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ ಅನ್ನುವಂತಹ ಒಂದು ಕ್ಯಾಂಪೇನನ್ನು ಶುರು ಮಾಡಿದರೆ, ಈ ಕ್ಯಾಂಪೇನ್ಗೆ ಅದ್ಭುತವಾಗಿರುವಂತಹ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನಾಗರಿಕರು ಕೂಡ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ, ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ಬೆಂಗಳೂರಿನ ಅಭಿವೃದ್ಧಿಯ ವಿಚಾರದಲ್ಲಿ ಈ ನಿರ್ಲಕ್ಷ್ಯ ಸರಿನಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮೂಡ್ತಾ ಇದೆ. ಎಗೇನ್ ಆ ರಸ್ತೆಯನ್ನು ನೋಡ್ತಾ ಇದ್ರೆ ಅಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ. ನಿನ್ನೆ ನಡೆದಂತಹ ಒಂದು ಆಕ್ಸಿಡೆಂಟ್ ಅಲ್ಲಿ ಕೈಕಾಲು ಕೂಡ ಕಳ್ಕೊಂಡವರು ಕೂಡ ಇದ್ದಾರೆ. ಸೊ ಹಾಗಾಗಿ ಈ ಅಭಿಯಾನ ತುಂಬಾ ಸ್ಪೀಡ್ ಆಗಿ ನಡೀತಾ ಇದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಅರವಿಂದ್. ಓಕೆ, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.